ನಮಸ್ತೆ ಕರ್ನಾಟಕ, ಇದು ಸುದ್ದಿ ಮನೆ ಚಾನೆಲ್, ನಿಮ್ಮ ಮನೆಯ ಚಾನೆಲ್. ಕರ್ನಾಟಕದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದ್ದು, ಪ್ರತಿ ಜಿಲ್ಲೆಗಳಲ್ಲೂ ನಮ್ಮ ಸುದ್ದಿ ಮನೆ ಚಾನೆಲ್ ಪ್ರತಿ ಮನೆ ಮನೆಗೂ ಜನಗಳ ಅಭಿಪ್ರಾಯವನ್ನು ತಿಳಿಸುವ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇಂದು ನಾವು ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ, ಮಂಡ್ಯದ ಮುಖ್ಯ ದ್ವಾರದಲ್ಲಿದ್ದೀವಿ. ಈಗ ನಾವು ಮಂಡ್ಯ ಸಿಟಿ ಒಳಗಡೆ ಎಂಟ್ರಿ ಆಗಿ ಮಂಡ್ಯದ ಜನರು ಯಾರು ಈ ಬಾರಿ ಮಂಡ್ಯದ ಸಂಸದರಾಗಬೇಕು ಅಂತ ಹೇಳ್ತಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. ಕುಮಾರಸ್ವಾಮಿಯವರು ಸುಮಾರು ವರ್ಷದಿಂದ ನಿಂತವ್ರೆ, ಅವರು ಈಗ ಬಿ ಜೆ ಪಿಗೆ ಮಿಂಗಲ್ ಆಗವ್ರೆ. 99% ಅವ್ರು ಬರ್ತಾರೆ, ಅವರೇ ಬರಬೇಕು ಅಂತ ನಾವೆಲ್ಲ ಇದು ಮಾಡಿದ್ದೀವಿ. ಎಲ್ಲರೂ ಮಾಡ್ತಾಯಿದ್ದಾರೆ ನಮ್ಮ ಕಡೆಯಿಂದನು. ಕೆಲವು ಪಕ್ಷ ಇವರು ಯಾರೋ ಕಾಂಗ್ರೆಸ್ ಪಕ್ಷದವರು ಬೇರೆಯವ್ರನ್ನ ಯಾರನ್ನ ಕರ್ಕೊಬಂದು ಮಂಡ್ಯ ಜಿಲ್ಲೆಗೆ ನಿಲ್ಲಿಸವ್ರೆ, ಮಂಡ್ಯ ಜಿಲ್ಲೆಯಲ್ಲಿ ಯಾರೂ ಇರಲಿಲ್ಲ ಅಂತ ಬೇರೆಯವ್ರನ್ನ ನಿಲ್ಲಿಸವ್ರೆ, ಆದರೂ ಯಾರೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ನಾವು ಕುಮಾರಸ್ವಾಮಿಗೆ ಮಾಡೋದು ಸರ್. ಕಾಂಗ್ರೆಸ್ ಅವರು ಕೆಲವು ಗ್ಯಾರಂಟಿಗಳ ಮೂಲಕ ಜನರ ಹತ್ರ ಬಂದಿದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅವರ ಗ್ಯಾರಂಟಿ ಯಾವುದು ಯಾರಿಗೇನು ಇದಾಯ್ತಾ ಇಲ್ಲ, ಆಯಿತಾ? ಅವ್ರ ಗ್ಯಾರಂಟಿಗೆ ಯಾರೂ ಮಣೆ ಹಾಕಲ್ಲ. ಅವ್ರ ಗ್ಯಾರಂಟಿ ಎಲ್ಲರಿಗೂ ಜನಕ್ಕೆ ಗೊತ್ತಾಗೋಗೈತೆ, ಏನು ಮಣೆ ಹಾಕೋರೆ ಅಂತ ಅಂತ. ಅವರು ಅದು ಅವ್ರಿಗೆ ಅವ್ರಿಗೆ ಸೇರಿದ್ದು, ಅವ್ರಿಗೆ ಗೊತ್ತಾಗುತ್ತೆ ಅದು ಮುಂದಕ್ಕೆ. ಸರ್, ಈ ಬಾರಿ ಪ್ರಧಾನಿ ಯಾರಾಗಬೇಕು ಸರ್? ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ, ಅವರೇ ಪ್ರಧಾನಿ ಆಗೋದು. 100%, ಅವರೇನೇ ಮಾಡಿದ್ರು ಅವರೇ ಪ್ರಧಾನಮಂತ್ರಿ ಆಗೋದು, ಅದಂತೂ ಸತ್ಯ. ಅದು ಎಲ್ಲರ ಆರೈಕೆನೂ ಅದೇ ಇದೆ, ಎಲ್ಲ ರಾಷ್ಟ್ರೀಯ ಪಕ್ಷದ ಆರೈಕೆನೂ ಅದೇ ಇದೆ, ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗೋದು ಅಂತ ಎಲ್ಲ ರಾಷ್ಟ್ರೀಯ ಪಕ್ಷದವರು ರೆಡಿಯಾಗಿದ್ದಾರೆ ಅವ್ರಿಗೆ ಮಾಡೋಕ್ಕೆ ಅಂತಲೇ. ಸರ್, ಈ ಬಾರಿ ಬಿ ಜೆ ಪಿ ಅವರು 28 ಕ್ಷೇತ್ರದಲ್ಲಿ 28 ಕ್ಷೇತ್ರನೂ ಕೂಡ ಗೆಲ್ತೀವಿ ಅಂತ ಹೇಳಿದ್ದಾರೆ ಸರ್, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ? ಅದು ಗೆಲ್ಲೋದು ಬಿಡೋದು ಸ್ವಂತ ಬಲದ ಮೇಲೆ ಅವ್ರಿಗೆ ಸೇರುತ್ತದೆ, ಅದು ಏನಾಗಲ್ಲ. ಗೆಲ್ಲಿ ಸಂತೋಷ, ಅದು ನಾವು ಅದೆಲ್ಲ ಏನಿಲ್ಲ, ಅವರೇ ಗೆಲ್ಲೋದು, ಗೆಲ್ಲಿ ಸಂತೋಷ. ಇಷ್ಟೇ ಗೆಲ್ತದೆ ಅಂತ ಕ್ರಮಬದ್ಧವಾಗಿ ಹೇಳೋಕ್ಕೆ ಬರಲ್ಲ, ಗೆಲ್ಲಿ ಸಂತೋಷ, ತುಂಬ ಸಂತೋಷ. ಸರ್, ಮೈತ್ರಿ ಪಕ್ಷ ರಾಜ್ಯಕ್ಕೆ ಒಳ್ಳೇದು ಮಾಡುತ್ತೋ ಕೆಟ್ಟದ್ದು ಮಾಡುತ್ತೋ ಸರ್? ಆಗುತ್ತೆ ಒಳ್ಳೇದು, ಮುಂದಕ್ಕೆ ಒಳ್ಳೇದು ಆಗಬೇಕು ಅಂತಲೇ ಮೈತ್ರಿ ಪಕ್ಷ ಮಾಡ್ಕೊಂಡು ಮಾಡ್ತಾವ್ರೆ, ಮಾಡಲಿ ಸಂತೋಷ. ಯಾಕೆಂದರೆ ಮಾಜಿ ಪ್ರಧಾನಿ ಅವರು ಒಬ್ಬರು, ಅವರು ಏನೋ ಒಂದು ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ, ಮಾಡಲಿ, ಮುಂದಕ್ಕೆ ಒಳ್ಳೇದು. ಮುಂದಕ್ಕೆ ಏನು ಒಳ್ಳೇದು ಮಾಡ್ತಾರೆ ಅದ್ರ ಮೇಲೆ ಅವ್ರ ಭವಿಷ್ಯ ನಿರ್ಧಾರ ಆಯ್ತದೆ. ಯಾರಾದರೂ ಅಷ್ಟೇ, ಅವ್ರು ಏನು ಇವತ್ತು ನಡ್ಕೋತಾರೆ ಅವರ ಭವಿಷ್ಯ ನಿರ್ಧಾರ ಆಗದೆ ಇವತ್ತೇನು ಅದ್ರ ಮೇಲೆ ನಿರ್ಧಾರ ಆಯ್ತದೆ ಮುಂದಕ್ಕೂ.